ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಇಮ್ಮುಟ್ರಿಕ್ಸ್. ಇವತ್ತಿನ ವೀಡಿಯೋದಲ್ಲಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇದೇ ಥರ ಸೂಪರಾಗಿ ಒಂದು ವೀಡಿಯೋನ ಹೇಗೆ ನಾವು ಎಡಿಟ್ ಮಾಡೋದು ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಅನ್ನೋದನ್ನ ಈ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಕೊಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಯೂಸ್ ಮಾಡ್ತಿರುವಂಥ ಕೇನ್ ಮಾಸ್ಟರ್ ಲಿಂಕು ಹಾಗೂ ವೀಡಿಯೋದಲ್ಲಿ ಯೂಸ್ ಮಾಡುವಂಥ ಎಲ್ಲ ಟೆಂಪ್ಲೇಟ್ ಲಿಂಕು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಇವಾಗ ನಾವು ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮಗೆ 3:1 ಇದೆ, ಇದರಲ್ಲಿ ಸೆಂಟ್ ರೇಷ್ಯೋ ಇದೆಯಲ್ವ 9:16, ಈ ರೇಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಾವು ಪಿಕ್ಚರ್ನ ಆ್ಯಡ್ ಮಾಡೋಕ್ಕೆ ಮುಂಚೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಡಿಯೋ ವೀಡಿಯೋ ಎಡಿಟಿಂಗ್ ಅಂತಿದೆ, ಎಡಿಟಿಂಗ್ನ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಹಂಗೆ ಬಂದರೆ ಫುಲ್ ಸ್ಕ್ರೀನ್ ಅಂತ ಇರುತ್ತೆ, ಆಪ್ಷನ್ ಎಲ್ಬೇ ಮಾಡ್ಕೊಳ್ರಿ. ಏನಕ್ಕಪ್ಪ ಅಂದರೆ ನಾವು ಯಾವುದೇ ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ರು ಅದು ಆಟೋಮೆಟಿಕ್ಕಾಗಿ ಸ್ಕ್ರೀನ್ಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಈಗ ನೋಡಿ, ಇವಾಗ ನಾವು ಫಸ್ಟು ಮೀಡಿಯಾ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ಒಂದು ಫೋಟೋ ಸೆಟ್ ಮಾಡ್ಕೊತೀನಿ, ಈ ಫೋಟೋನೇ. ಸೊ ಈ ಫೋಟೋನ ಕರೆಕ್ಟಾಗಿ 15 ಸೆಕೆಂಡ್ವರೆಗೂ ನಾನು ಸೆಟ್ ಮಾಡ್ಕೊತೀನಿ. ನಿಮ್ಗೆ 8 ಸೆಕೆಂಡ್ ಬೇಕೋ 8 ಸೆಕೆಂಡ್ವರೆಗೂ ನೀವು ಸೆಟ್ ಮಾಡ್ಕೊಳ್ರಿ. ಸೊ ಇವಾಗ ತಿರ್ಗಿ ಈ ಫೋಟೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಹಂಗೆ ಮೇಲ್ಗಡೆ ಬಂದರೆ ಇಲ್ಲಿ ನಮಗೆ ವಿವಿಡ್ ಕೆಳಗಡೆ ಇಲ್ಲಿ ಮೊನೋಕ್ರೋಮ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ M1 ಅಂತ ಇದೆ ಅಲ್ವಾ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಲೇ ಕ್ಲಿಕ್ ಮಾಡ್ಕೊಂಡು ಒಂದು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಳ್ಳೋಣ. ಈ ಟೆಂಪ್ಲೇಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಲೇ ಕ್ಲಿಕ್ ಮಾಡ್ಕೊಂಡು ಮೀಡಿಯಾಗೆ ಹೋಗ್ಬಿಟ್ಟು ಒಂದು ಟೆಂಪ್ಲೇಟ್ ಲಿಂಕ್ನ ನೀವು ಆ್ಯಡ್ ಮಾಡ್ಕೊಳ್ರಿ. ಸೊ ಈ ಟೆಂಪ್ಲೇಟ್ ನೆಕ್ಸ್ಟ್ ಇಲ್ಲಿ ಕಟ್ ಆಪ್ಷನ್ ಪಕ್ಕದಲ್ಲಿ ಇದೆಲ್ವಾ, ಸೊ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತೆ, ಇದು ಆಫ್ ಆಗಿರುತ್ತೆ, ಇದು ಆನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಹಂಗೆ ನಾವು ತಿರ್ಗಾ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಂಗೆ ಫುಲ್ಲು ಕೆಳಗಡೆ ಬಂದರೆ ಇಲ್ಲಿ ಕ್ರೋಮಾಕಿ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಆನ್ ಮಾಡ್ಕೊಂಡು ಫಸ್ಟ್ ಕೀ ಕಲರ್ ಇಲ್ಲಿ ಬ್ಲೂ ಇರಬೇಕು, ಬ್ಲೂ ಸೆಟ್ ಮಾಡ್ಕೊಳ್ರಿ. ಸೆಟ್ ಮಾಡ್ಕೊಂಡು ಆನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇವಾಗ ಇಷ್ಟಾದಮೇಲೆ ಇದನ್ನು ನಾವು ಶೇರ್ ಮಾಡ್ಕೊಳ್ಳೋಣ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ, ಸೇವ್ ಮಾಡ್ಕೊಳ್ಳೋಣ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಂದು ಇವಾಗ ಎಕ್ಸ್ಪೋರ್ಟ್ ಆಯಿತು. ಸೊ ತಿರ್ಗಾ ನಾವು ಬ್ಯಾಗ್ ಬಂದುಬಿಟ್ಟು ತಿರ್ಗಾ ನಾವು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿಕೊಂಡು ತಿರ್ಗಾ ನಿನ್ನಿಷ್ಟು ಅದನ್ನ ರೇಷ್ಯೋ ಇದೆಯಲ್ವ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ತಿರ್ಗಾ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಎಡಿಟಿಂಗ್ ಹೋಗ್ಬಿಟ್ಟು ಫಿಲ್ ಸ್ಕ್ರೀನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಸೊ ತಿರ್ಗಾ ನಾವು ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಸೇಮ್ ಅದೇ ಫೋಟೋನೇ, ನೀವು ಫಸ್ಟ್ ಯಾವ ಫೋಟೋ ಕೊಟ್ಟಿದ್ರು ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡೆ, ಕರೆಕ್ಟಾಗಿ 15 ಸೆಕೆಂಡ್ಸ್ವರೆಗೂ ತಿರ್ಗಾ ಅದೇ ಥರ ಸೆಟ್ ಮಾಡ್ಕೊಳ್ರಿ. ಬಿಗಿನಿಂಗ್ ಯಾವ ಥರ ಮಾಡಿದ್ರೆ ಅದೇ ಥರ. ನೆಕ್ಸ್ಟ್ ಇವಾಗ ನಾವೇನು ಮಾಡೋಣ ಅಂದರೆ, ಇವಾಗ ನಾವು ಎಕ್ಸ್ಪೋರ್ಟ್ ಮಾಡಿದ್ರೋಳ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ತಿರ್ಗಾ ಲೇ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾಗೆ ಹೋದರೆ ನಿಮಗೆ ಕೈನ್ಮಸ್ಟ್ ಎಕ್ಸ್ಪೋರ್ಟಲ್ಲಿ ಸೇವ್ ಆಗಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದು ಇಲ್ಲಿ ಕಟ್ ಆಪ್ಷನ್ ಪಕ್ಕ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿಕೊಂಡು ಸ್ಪ್ಲಿಟ್ ಸ್ಕ್ರೀನ್ನ ತಿರ್ಗಾ ಆನ್ ಮಾಡ್ಕೊಳ್ರಿ. ನೆಕ್ಸ್ಟ್ ತಿರ್ಗಾ ಅದೇ ಟೆಂಪ್ಲೇಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರೋಮಾಕಿ ಅಂತ ಒಂದು ಆಪ್ಷನ್ ಇರುತ್ತೆ, ಇವಾಗ ಆನ್ ಮಾಡಿಕೊಂಡು ಇಲ್ಲಿ ಕೀ ಕಲರ್ ಗ್ರೀನ್ ಇರಬೇಕು. ಸೊ ಆ ಥರ ಸೆಟ್ ಮಾಡ್ಕೊಂಡು ತಿರ್ಗಾ ಆನ್ ಮಾಡ್ಕೊಳ್ರಿ. ಇವಾಗ ನೋಡಿದ್ರೆ ಏನಾಗುತ್ತಪ್ಪ ಅಂದರೆ ನಮಗಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿರೋ ಪಿಚ್ಚರ್ ಕಲರಾಗಿ ಸಖತ್ತಾಗಿ ಬರುತ್ತೆ ಎಫೆಕ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಎರಡು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಟೆಂಪ್ಲೇಟ್ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ತಿರ್ಗಾ ಲೇ ಕ್ಲಿಕ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ ತಿರ್ಗಿ ಎರಡು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಂದು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊತೀನಿ. ತಿರ್ಗಾ ಅಲ್ಲಿ ಕಟ್ ಆಪ್ಷನ್ ಪಕ್ಕದಲ್ಲಿರೋ ಸ್ಪ್ಲಿಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ತಿರ್ಗಾ ಅದನ್ನ ಆನ್ ಮಾಡ್ಕೊಳ್ರಿ. ಹಂಗೆ ಬ್ಯಾಕ್ ಬಂದು ಇಲ್ಲಿ ಕೆಳಗಡೆ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ರಿ. ಸೇಮ್ ಇದೇ ಥರನೇ ಇನ್ನೊಂದು ಸಲ ಲೇಯರ್ನ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಳ್ರಿ. ಮೀಡಿಯಾಗೆ ಹೋಗ್ಬಿಟ್ಟು ಸೇಮ್ ಅದೇ ಟೆಂಪ್ಲೇಟೆ, ಇವಾಗ ಇನ್ನೊಂದು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿಕೊಂಡು ತಿರ್ಗಾ ಅದೇ ಥರ ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಆನ್ ಮಾಡಿಕೊಂಡು ತಿರ್ಗಂಗೆ ಕೆಳಗಡೆ ಬಂದು ಬ್ಲೆಂಡಿಂಗ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡು ತಿರ್ಗಾ ಇದನ್ನು ಸ್ಕ್ರೀನಿಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಇಷ್ಟ ವೀಡಿಯೋ ಫುಲ್ ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ಇವಾಗ ಏನಪ್ಪ ಮೈನು ಅಂದರೆ ಸಾಂಗ್ ಸೆಟ್ ಮಾಡ್ಕೊಬೇಕು. ನೆಕ್ಸ್ಟ್ ಆಡಿಯೋಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ಸಾಂಗ್ ಇಷ್ಟ ಆಗುತ್ತೋ ಆ ಸಾಂಗನ್ನು ನೀವು ಸೆಟ್ ಮಾಡ್ಕೊಳ್ರಿ. ಸೊ ನಾನು ಎಕ್ಸಾಂಪಲ್ಗೆ ಒಂದು ಸಾಂಗ್ನ ಸೆಟ್ ಮಾಡ್ಕೊತೀನಿ. ಸೊ ನಿಮ್ಗೆ ಸಾಂಗ್ ಪ್ಲೇ ಆಗೋಲ್ಲ, ಸೊ ನಿಮಗೆ ಗೊತ್ತಿದೆ ರೀಸನ್ ಏನು ಅಂತ. ಸೊ ವೀಡಿಯೋನ ನಾವು ಪ್ಲೇ ಮಾಡೋಣ, ಯಾವ ಥರ ಬಂದಿದ್ದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಕಲರಾಗಿ ಕನ್ವರ್ಟ್ ಆಗಿ, ಸೊ ಅದಕ್ಕೆ ಟೆಂಪ್ಲೇಟ್ ಎಫೆಕ್ಟ್ ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು. ನೋಡೋಕ್ಕಂತೂ ಸಖತ್ತಾಗಿದೆ. ನೀವಂತೂ ನಿಮ್ಮ ಫ್ರೆಂಡ್ಸ್ಗೆ ನನ್ನ ಮಾರ್ಕೆಟಲ್ಲಿ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ವೀಡಿಯೋನ ಇಲ್ಲಿ ಶೇರ್ ಆಪ್ಷನ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಕ್ವಾಲಿಟಿಯಲ್ಲಿ ಬೇಕೋ ಆ ಕ್ವಾಲಿಟಿ ಸೆಟ್ ಮಾಡ್ಕೊ. ನಾನು ಕ್ಯಾಶುವಲಾಗಿ ಯಾವಾಗಲೂ 1080p ಸೆಟ್ ಮಾಡ್ಕೊಳೋದು, frame 30 ಸೆಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಾನು ಇಲ್ಲಿ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೆಡ್ ಕಲರ್